ಹಲೋ, ಹಲೋ. ಸರ್ ನಮಸ್ತೆ ಸರ್. ಹಾ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ, ಓಕೆ. ಹಾಗಾಗಿ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದೆ ಸರ್. ಹಾ, ಸರ್ ಅವ್ರ ಹತ್ರ ಸರ್ ಇಲ್ವಾ, ನನಗೆ ಧ್ವನಿ ಆಗ್ಲಿ ಕೇಳಿಸ್ತಿದೆ ನೀಟ್ ಆಗಿ, ಹೌದು ಹೌದು ಹೌದು. ಕೆಲವೊಂದ್ ಕಡೆ ಖುಷಿ. ಅವ್ರ ಹತ್ರ ಸರ್ ಅಲ್ಲ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸರ್ ಬಹಳ ನಿಮ್ಮನ್ನ ಕಂಡ್ರೆ, ನಿಮ್ಮ ವ್ಯಕ್ತಿತ್ವ ಕಂಡ್ರೆ ನನಗೆ ಬಹಳ ಖುಷಿ, ಅಥವಾ ನಿಮ್ಮ ಹೆಸರನ್ನು ಅಥವಾ ನಿಮ್ಮನ್ನ ಕಂಡ್ರೆ ಅಂತಲ್ಲ, ನಿಮ್ಮ ಪರ್ಸನಾಲಿಟಿ ಕಂಡ್ರೆ ನನಗೆ ಬಹಳ ಖುಷಿ. ಹಾಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದೆ ಸರ್. ನನ್ನಲ್ಲಿ ಮಾತನಾಡ್ತಕ್ಕಂತ ರೀತಿ ನಿಮ್ಗೆ ಹೇಗನ್ಸುತ್ತೋ ಗೊತ್ತಿಲ್ಲ, ಬಟ್ ಈ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಕೆಲವೊಂದು ಪರ್ಸನಾಲಿಟಿಗಳನ್ನ ನೋಡಿದಾಗ ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ನನಗೆ ಕಂಡು ಬಂತು. ಈ ಎಲ್ಲ ಹೆಚ್ಚು ಕಡಿಮೆ ನನ್ನ ವಯಸ್ಸಿನ ಜನನೇ, ನಿಮ್ಮ ಹತ್ರ ಮಾತನಾಡ್ತಕ್ಕಂತ ರೀತಿ ನೀತಿಗಳ ಕಂಡ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಹೆಚ್ಚು ಕಡಿಮೆ ಎಲ್ಲ ನನ್ನ ವಯಸ್ಸಿನ ಜನನೇನೆ, ಯಾಕೆ ಈ ರೀತಿ ಅಂತ ಅನ್ಸುತ್ತೆ. ನಾನೊಂದು ಸುರಿಗೆಯ ಏನೆಂದು ಹಿಡಿಯಲಿ, ಏನ ಕಿತ್ತು ಏನ ಇರಿಯಲಿ, ಜಗವೆಲ್ಲ ನೀನಾಗಿತ್ತೇಯ ಅಂತ. ಅಂದ್ರೆ ಯಾರನ್ನು ಕೂಡ ದ್ವೇಷ ಮಾಡೋಕೆ ಮನಸ್ಸೇ ಬರುತ್ತಿಲ್ಲ, ಕಾರಣ ಎಲ್ಲರಲ್ಲೂ ಕೂಡ ದೇವ್ರೇ ನೀನೇ ಕಾಣ್ತಿದ್ಯಾ ನನಗೆ ಅಂತ ಹೇಳ್ಬಿಟ್ಟು ಆ ಜೇಡದಾಸಿಮಯ್ಯ ವ್ಯಕ್ತಿ ಹೇಳ್ತಾ ಹೋಗ್ತೇನೆ ವಚನ. ಆ ಅನುಭವ ಇವನ್ಗೆ ಆಗತ್ತಪ್ಪ. ದೇವ್ರನಿಗೆ ಯಾರ ಮೇಲೆ ಕೋಪ ಬರ್ತಿಲ್ಲ, ಆದ್ರೆ ಈ ಬೇರೆ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ತಿಳಿದಾಗ, ಅವ್ರಿಗೆ ಇವನಷ್ಟು ಪರಿಜ್ಞಾನ ಇಲ್ಲದೆ ಇದ್ದಾಗ ಅವ್ರಿಗೆ ನೋವಾಗತ್ತಲ್ಲ ಅನ್ನೋ ದುಃಖ ಅಷ್ಟೇ ವಿನಃ. ಹೌದು ಗುರುಗಳೇ, ನನಗೆ ಪ್ರಮುಖವಾಗಿ ನಿಮ್ಮಲ್ಲಿ ನನಗೆ ಆ ವಚನ ಬಹಳ ಪ್ರಸ್ತುತ ಅನಿಸ್ತು. ನನಗೆ ನೀವು ಜಗತ್ತನ್ನ ನೋಡುವಂತಹ ದೃಷ್ಟಿ ಇದೆಯಲ್ಲ, ಒಂದು ಈ ವಚನಕಾರರ ರೀತಿನೆಲ್ಲ ಇದೆ ಅಂತ ನನಗೆ ಬಹಳ ಅನಿಸ್ತು ನನಗೆ. ಆದ್ರಿಂದಲೇ ನಾನು ಈ ವಿಷಯವನ್ನು ಕುರಿತಾಗ ಹಂಚಿಕೊಳ್ಳೋಣ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡೋಣ ಒಂದು ಪ್ರಯತ್ನ ಮಾಡಿದೆ. ಆ ನಂಬರ್ ರೀಚ್ ಆಗ್ಲಿಲ್ಲ ಅಂತ ಮಾಡಿದೆ ನಾನು. 3 ದಿನ ಆಯ್ತು, ನಿಮ್ಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನು, ಒಂದು ವಚನ ಇಟ್ಕೊಂಡು ಒಂದು ಮೆಸೇಜ್ ಕೂಡ ಮಾಡಿದ್ದೆ. ಬಹುಶಃ ಈ ಒಂದು ಒತ್ತಡದಲ್ಲಿ ನೀವು ಗಮನಿಸಿದ್ದಿರಲಿಲ್ಲ ಅಂತ ನನ್ನ ಭಾವನೆ ಆಗಿತ್ತು. ಬಹಳ ಮನಸ್ಸಿಗೆ ನೋವಾಗುತ್ತೆ ಗುರುಗಳೇ, ಈ ಸಮಾಜ ಎಷ್ಟರ ಮಟ್ಟಿಗೆ ಬದಲಾಗುತ್ತೋ, ಯಾವಾಗ ಬದಲಾಗುತ್ತೋ ಅಂತ ನೋವನ್ಸುತ್ತೆ ಕೆಲವೊಮ್ಮೆ. ಅದು ಇದಕ್ಕೆ ಯುಗ ಯುಗದಿಂದಲೂ ಕೂಡ ಈ ರೀತಿ ವರ್ಗ ಇದೆ ಅಂತಲೂ ಕೂಡ ಕೆಲವೊಮ್ಮೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ವಚನಕಾರರ ಸಂದರ್ಭದಲ್ಲಿ ನೋಡಿದಾಗ, ನಾನೊಬ್ಬ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಚನಗಳನ್ನ ಸಾಹಿತ್ಯನ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿದೀನಿ ಅನ್ಸುತ್ತೆ. ಈಗ ಬಸವಣ್ಣನಿಗೆ ತೊಂದರೆ ಕೊಡುವಂತ ವರ್ಗ ಇತ್ತು, ಬಸವಣ್ಣನಿಗೆ ತೊಂದರೆ ಕೊಡ್ತಕ್ಕಂತ ಒಂದು ವರ್ಗ ಬಸವಣ್ಣ. ಬಹುಶಃ ಪ್ರಾಣನೇ ತೆಗೆದು ಬಿಟ್ರಲ್ಲ ಮಹಾಪುರುಷನ್ ನೋಡಿದ್ರೆ ಮನಸ್ಸು ಪ್ರಾಣ ತೆಗಿಯೋಕೆ. ನನಗೆ ಬಸವಣ್ಣನಿಗಾದಂತಹ ನೋವುಗಳು, ಬಸವಣ್ಣನ ಕಾಲಮಾನದಲ್ಲಿ ಆದಂತಹ ತೊಂದರೆಗಳನ್ನ ಗಮನಿಸಿದಾಗ, ಈ ಕಾಲದಲ್ಲಿ ಬಹುಶಃ ಇವೆಲ್ಲ ಹೆಚ್ಚು ಕಡಿಮೆ ಇವೆಲ್ಲನೂ ಕೂಡ ಸ್ವೀಕಾರ ಮಾಡ್ಬೇಕೇನೋ ಅನ್ನೋಷ್ಟು ಮಟ್ಟಿಗೆ ಕೆಲವೊಮ್ಮೆ ಅನ್ಸುತ್ತೆ. ಬಸವಣ್ಣನ ಒಂದು ವಚನಗಳ ಗಮನಿಸಿದಾಗ ಎಷ್ಟು ಮಟ್ಟಿಗೆ ಅವ್ರಿಗೆ ನೋವನ್ನ ಕೊಟ್ಟಿದ್ದು. ಅಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನ ಓದ್ದಾಗ ಅನ್ಕೋತಿದ್ವಿ, 12ನೇ ಶತಮಾನದಲ್ಲಿ ಇಷ್ಟೆಲ್ಲ ಕೆಟ್ಟವ್ರು ಇದ್ರ, ಇವಾಗ ಯಾಕಿಲ್ಲ ಅನ್ಕೊಂಡ್ರೆ, ಇವಾಗ ಅದಕ್ಕೆ ಮೀರಿದವ್ರು ಇದಾರಲ್ಲ. ನಿಜ ಗುರುಗಳೇ, ನಿಜ. ಹಾಗಾಗಿ ಅವ್ರು ಹೇಳ್ತಾರೆ ಈ ತರದ ವರ್ಗದವ್ರನ್ನ ನೋಡಿ 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 ಬೇಸತ್ತೆ, ಬಹುಶಃ ಒಂದು ವಚನ ಬರ್ದಿದ್ರು ಅಂತ ಕಾಣುತ್ತೆ. ನಿಮ್ ಹತ್ರ ಮಾತಾಡ್ತಾ ಮತ್ತೆ ಎಕ್ಸೈಟ್ ಅಲ್ಲಿ ನನಗೆ ಹಲವಾರು ಏನೇನೋ ಮರ್ತು ಹೋಗ್ತಾ ಇದೆ. ಆನೆಯ ಮೇಲೆ ಓಹವನ್ ಆರು ಆಡೆ ಆಡೆ ಬಿಡ್ತೀನಿ ನೋಡಿ, ಆರು ಮುನಿದು ನಮ್ಮ ನೇನು ಮಾಡುವರು, ಊರ ಮುನಿದು ನಮ್ಮ ನಿಂತು ಮಾಡುವುದು, ಆನೆಯ ಮೇಲೆ ಓಹವನ ಶ್ವಾನ ಕಚ್ಚವಲ್ಲದೆ ನಮಗೆ ನಮ್ಮ ಕೂಡಲ ಸಂಗಮ ಉಳ್ಳ ನಕ್ಕ ಅಂತ. ಇದು ಎಷ್ಟು ಮಟ್ಟಿಗೆ ಪ್ರಸ್ತುತ ಅನ್ಸುತ್ತೆ ಅಂತಂದ್ರೆ, ಏಕಕಾಲದಲ್ಲಿ ಇದೇ ರೀತಿ ನಾವು ಅಕ್ಕಮಹಾದೇವಿನಲ್ಲೂ ಕೂಡ ಕಂಡು ಬರ್ತದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಚಿದೊಡೆ ಎಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಚಿದೊಡೆ ಎಂತಯ್ಯ ಅಂತೇಳಿ ನಿಮ್ ಸ್ಟೂಡೆಂಟ್ಸ್ ಎಷ್ಟು ಪುಣ್ಯ ಮಾಡಿದಾರ, ಎಂತ ಜ್ಞಾನಿಗಳು ನೀನು. ಇಲ್ಲ ಗುರುಗಳೇ, ಇಲ್ಲ 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 ಇಲ್ಲ, ದಯವಿಟ್ಟು ಮಾತನಾಡ್ಬೇಡಿ. ನನ್ ತೀರಾ ಚಿಕ್ಕ ಹುಡುಗ, ಏನೋ ಒಂದು ಚಿಕ್ಕ ಏನ್ ನಾನು ತಿಳ್ಕೊಂಡಿರೋ ತಿಳಿಸೋ ಪ್ರಯತ್ನ ಅಷ್ಟೇ ಆ ಮಕ್ಕಳಿಗೆ ಅಷ್ಟೇ. ಇಲ್ಲ ಗುರುಗಳೇ, ನನಗೆ ನಿಮ್ಮಂತವ್ರ ಪ್ರಭಾವ ತುಂಬಾ ಇದೆ. ಏನ ಇದನ್ನೊಂದ್ ಮಾತು ಹೇಳ್ತೀನಿ, ನೀವು ಉತ್ಪ್ರೇಕ್ಷೆ ಅನ್ಕೊಂಡ್ರು ಅನ್ಕೋಬಹುದು ಬಹುಶಃ, ಈ ಏಕಲವ್ಯ ಡೈರೆಕ್ಟ್ ಆಗಿ ದ್ರೋಣನ ಹತ್ರ ಕಲೀಲಿಲ್ಲ. ಎಷ್ಟೋ ವಿಷಯಗಳನ್ನ ಆ ದ್ರೋಣನ ಪೂಜೆ ಮಾಡ್ತಾನೆ ಕಲ್ತ ಅಂತ ಅನ್ನೋ ರೀತಿನಲ್ಲಿ ನನಗೂ ಕೂಡ ಬೇರೆ ಬೇರೆ ಗುರುಗಳು ಸ್ವಲ್ಪ ಅವ್ರ ಆಶೀರ್ವಾದ ನನಗಿದೆ. ಹಾಗಾಗಿ ನಾನು ಸಿದ್ಧ ಮಠದ ಸ್ಟೂಡೆಂಟ್ ಗುರುಗಳೇ ನಾನು, 2005 2004 ಕೂಡ ಸಿದ್ಧ ಮಠದಲ್ಲಿ ಓದಿದ್ದು ನಾನು. ಬಹುಶಃ ನಮ್ಮ ಶಿವಕುಮಾರ ಸ್ವಾಮಿಗಳ ಪ್ರಭಾವ ಮತ್ತೊಂದ್ ಮಗದೊಂದ್ರಿಂದ ನಾವು ಅಲ್ಪ ಮಟ್ಟಿಗೆ ಒಂದ್ ಒಳ್ಳೆ ಮಾರ್ಗದಲ್ಲಿ ಬದುಕಕ್ಕೆ ಅನುಕೂಲ ಆಯ್ತು ಅಷ್ಟೇ. ಏನೋ ಗುರುಗಳೇ, ಇದನ್ನೆಲ್ಲ ನೋಡಿದಾಗ ಮನ್ಸಿಗೆ ಬೇಜಾರ ಅನ್ಸುತ್ತೆ. ಬಳಸ್ತಕ್ಕಂತ ಭಾಷೆ ಬಗ್ಗೆ ಜನಗಳಿಗೆ ಜ್ಞಾನನೇ ಇಲ್ಲ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಮನ್ಸಿಗೆ ನೋವಾಗುತ್ತೆ ಸೊಸೈಟಿ ನೆನ್ಸ್ಕೊಂಡಾಗ.
ಇನ್ನೊಂದೇನು ಅಂತಂದ್ರೆ ನಮ್ಮ ಕೈನಲ್ಲಿ ಏನಾದ್ರೂ ಆಗತ್ತಾ, ಏನ್ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ. ಇಲ್ಲ ಆಗತ್ತೆ, ಆ ಕಾಲದಲ್ಲಿ ಟೆಕ್ನಾಲಜಿ ಇರ್ಲಿಲ್ಲ. ಕೃಷ್ಣ ಕೃಷ್ಣ ಕನಕನ ಕಡೆ ತಿರುಗಿದ್ದು ತಿರುಗಿದ ರಾತ್ರಿಯೊಳಗಡೆ ಮುಂದಿನ ಬೆಳಗಿನ ಜಾವಕ್ಕೆ ಈ ಕಾಲದ ನ್ಯೂಸ್ ಪೇಪರ್ ಹೆಂಗೋ ಹಂಗೆ ಕರ್ನಾಟಕದ ಹಳ್ಳಿ ಹಳ್ಳಿ ಹಬ್ಬಿತ್ತು. ಹೇಗೆ? ಶರಣರಿಂದ ಮತ್ತು ದಾಸಪಂಥದಿಂದ. ಹೌದು, ನಿಜ ಗುರುಗಳೇ. ಪ್ರಮುಖವಾಗಿ ಈ ವಿಷಯದ ಬಗ್ಗೆ ಮಾತನಾಡೋದಾದ್ರೆ ಜಗತ್ತಿನಲ್ಲಿ ಚಳುವಳಿಗಳೆಲ್ಲ ನಡೆದಿದ್ದಾವೆ. ಮೂಲಭೂತವಾದಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಮಗದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಆದಂತಹ ವಚನ ಚಳುವಳಿಯಂತೆ ಸ್ವಲ್ಪ ಮಟ್ಟಿಗೆ ದಾಸಪಂಥ ಒಪ್ಕೊಳ್ಬೇಕು. ಅದನ್ನ ಸಾಹಿತ್ಯದ ಮೂಲಕವಾಗಿ ಅವರು ತುಂಬಾ ಸೊಸೈಟಿಯನ್ನ ಬದಲಾಯಿಸುವಂತ ಪ್ರಯತ್ನ ಮಾಡಿದ್ರು. ಏಕಕಾಲದಲ್ಲಿ ಕೃಷ್ಣದೇವರ ಆಸ್ಥಾನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಅನ್ನಮಯ್ಯನ ಸಂದರ್ಭದಲ್ಲಿ ಇವೆಲ್ಲ ನಡೀತು. ಬಟ್ 12ನೇ ಶತಮಾನದ ಕಾಲವಂತೂ ತೀರಾ ಪ್ರಾಕ್ಟಿಕಲ್ ಆಗಿ ಪ್ರಯತ್ನ ಮಾಡಿದ್ದು. ಅವರು ಸೊಸೈಟಿನ ಎಷ್ಟು ಮಟ್ಟಿಗೆ ಬದಲಾಯಿಸಿದ್ರು ಅಂತಂದ್ರೆ, ಬಹುಶಃ ಅವ್ರ ಪ್ರಭಾವ ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 3,000 ಮಠಗಳು ವಿದ್ಯಾದಾನವನ್ನ, ಅನ್ನದಾಸೋಹವನ್ನ, ಜ್ಞಾನ ದಾಸೋಹವನ್ನ ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಈ ಒಂದು ಪ್ರಯೋಗ ಬಹುಶಃ ಯಶಸ್ವಿ ಆಗಿದ್ದಿದ್ರೆ ಇಡೀ ಜಗತ್ತಿನಲ್ಲಿ ಧಾರ್ಮಿಕ ಕಲಹಗಳು ಮತ್ತೊಂದು ಮಗದೊಂದು ಯಾವ ಕೂಡ ಇರ್ತಿರ್ಲಿಲ್ಲ ಅಂತ ನನ್ಗೆ ಅನ್ಸ್ತಿರ್ತದೆ ಕೆಲವೊಮ್ಮೆ ಆ ಕಾಲದಲ್ಲಿ. ಹಾ ಗುರುಗಳೇ, ಈ ಕಾಲ ದೇವ್ರು ಇನ್ನಷ್ಟು ವರ ಕೊಟ್ಟಿದ್ದಾರೆ ನಮ್ಗೆ. ಟೆಕ್ನಾಲಜಿ ಇದೆ, ಈಗಿಂದ ಮಾತಾಡಿದ್ವಿ. ಈಗಿರೋವಾಗ ಯಶಸ್ಸು ಯಾಕೆ ಸಿಗಲ್ವೋ, ಸತ್ಯ ಇದ್ದ ಕಡೆ ಯಶಸ್ಸು ಸಿಗುತ್ತೆ ನೋಡಿ. ಅವ್ರ ಅವ್ರ ಆಡ್ ನಿಂತೋಯ್ತಲ್ಲ, ಆದ್ರೆ ಇವರ ಪಾಠ ನಿಲ್ತಾ ಇಲ್ಲ ಗುರುಗಳೇ. ಇದ್ರ ಬಗ್ಗೆ ನನಗೆ ಮನಸ್ಸಿಗೆ ತೀರಾ ಬೇಸರ ಆಯ್ತು. ಮಧ್ಯಾಹ್ನ ಕೂಡ ನಿಮ್ದು ಫೇಸ್ಬುಕ್ ಅಲ್ಲಿ ನಿಮ್ ಪೇಜ್ ಗಳನ್ನ ಗಮನಿಸ್ತಿದ್ದೆ. ನಾನು ಒಂದಂತೂ ಹೇಳಬಲ್ಲೆ, ನಾವೆಲ್ಲ ಒಟ್ಟಿಗೆ ಜರ್ನಲಿಸಂ ಓದಿದ್ವಿ ಅವಾಗ. ನಾನು ಆಮೇಲೆ ಕನ್ನಡ ಲಿಟ್ರೇಚರ್ ಓದ್ಕೊಂಡು ಟೀಚರ್ ಆಗ್ಬೇಕು ಅಂತ ಬಿ ಎಡ್ ಮಾಡ್ಕೊಂಡು ಟೀಚರ್ ಆಗಿದ್ದಾಯ್ತು ಗುರುಗಳ ಈ ರೀತಿ. ಬಟ್ ಒಂದಂತೂ ಸತ್ಯ ಗುರುಗಳ, ಜಗತ್ತು ಇರೋವರೆಗೂ ಕೂಡ ಈ ರೀತಿ ಒಂದು ವರ್ಗ ಇದ್ದೇ ಇರುತ್ತೆ. ಈ ಅಲ್ವಾ, ಕತ್ತಲೆ ಬೆಳಕು ಹೇಗೋ, ಕಪ್ಪು ಬೆಳಕು ಹೇಗೋ, ಹುಣ್ಣಿಮೆ ಅಮಾವಾಸ್ಯೆ ಹೇಗೋ, ಈ ರೀತಿ ಪರ್ಸನಾಲಿಟೀಸ್ ಜಗತ್ತು ಇರೋವರೆಗೂ ಇರುತ್ತೆ ಅಂತ ನನ್ನ ಅನಿಸಿಕೆ ಒಂದು. ಏನೋ ನಿಮ್ಮ ಆಶೀರ್ವಾದ ಕಣ. ಹೇ ಗುರುಗಳ, ದಯವಿಟ್ಟು ನೀವು ಈ ರೀತಿ ಮಾತಾಡ್ದ ನಂಗೆ ಮನ್ಸಿಗೆ ಬೇಜಾರಾಗುತ್ತೆ. ಯಾಕಪ್ಪ? ಇಲ್ಲ ಗುರುಗಳೇ, ನನಗೆ ನಿಮ್ಮಂತ ವ್ಯಕ್ತಿತ್ವಗಳು ನಮಗೆ ಪರಿಚಯ ಇಲ್ಲದೆ ಹೋದ್ರು ಕೂಡ ನಿಮ್ಮಂತ ಪ್ರಭಾವ ನಮಗೆ ತುಂಬಾ ಆಗಿದೆ. ಇವಾಗ ಪುರೋಹಿತಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ರಿ, ನನ್ನ ಸ್ನೇಹಿತನಿಗೆ ನಾನು ಕೇಳಿಸ್ತಾ ಇದ್ದೆ, ಇವೆಲ್ಲವೂ ಕೂಡ ತೀರಾ ಪ್ರಸ್ತುತ ಅನ್ನಿಸ್ತದೆ ನಮಗೆ. ನೀವು ಬೆಂಗಳೂರಿಗೆ ಬರ್ತೀರಾ ಗುರುಗಳೇ? ಆಗಾಗ ಬೆಂಗಳೂರಿಗೆ ಬರ್ತಾ ಇರ್ತೀನಿ. ಸರಿ ಗುರುಗಳೇ, ಒಟ್ಟಿನಲ್ಲಿ ನನ್ನ ಒಂದು ಮನವಿ ನಿಮ್ಮ ಹತ್ರ, ಈ ರೀತಿ ವರ್ಗ ಯಾವತ್ತೂ ಇರುತ್ತೆ ಅಂತವ್ರನ್ನ ಯಾವತ್ತೂ ಕೂಡ ನಾವು ತಲೆನೇ ಕೆಡಿಸ್ಕೋಬಾರ್ದು. ಇನ್ನೊಂದು ವಿಷಯ ಏನು ಅಂತಂದ್ರೆ, ವೀರ ಗಣಾಚಾರ್ಯ ಒಬ್ಬ ಇದ್ದ, ಮಡಿವಾಳ ಮಾಚಿದೇವ, ಎಷ್ಟು ಮಟ್ಟಿಗೆ ಅಂತಂದ್ರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಹೋರಾಟ ಮಾಡೋಷ್ಟು ರೋಷ ಅವನಿಗಿತ್ತು. ಆದ್ರೆ ಬಸವಣ್ಣನ ಮಾತುಗಳು ಅವನನ್ನ ಕೆಲವೊಮ್ಮೆ ತಡೀತು ಅಂತೇಳಿ ಹಿರಿಯರು ಹೇಳ್ತಾರೆ. ಏನ್ ಮಾಡೋಣ ಗುರುಗಳೇ, ಈ ರೀತಿ ವರ್ಗ ಸಮಾಜದಲ್ಲಿ ಇರುತ್ತೆ. ವಡ್ಡರಾಮ 101 ಕೆರೆ ಕಟ್ಟಿದ್ದ ಅವನು, 108 ಕೆರೆ. ಹೌದೌದು ಗುರುಗಳೇ, ಹೌದು. ಏನ್ ಮಾಡೋದು ಅಂತ ಅನ್ಸುತ್ತೆ. ಒಂದು ಮಗಳ ಫೋಟೋಗೆ ಹಣೆಗೆ ಚಪ್ಪಲಿ ಇಟ್ಟಿದ್ರು, ಮತ್ತೆ ಮಗಳ ಬಾಡಿಗೆ ಇದು ಸೇರಿಸಿದ್ರು, ಕೆಟ್ಟ ಚಿತ್ರ. ಅದೇನೇ ಮಗಳಿಗೆ ತೋರಿಸಿದ್ರೆ ಏನೋ ಬೇಜಾರಾಗ್ಬೋದು ಅಂತ ಅನ್ಕೊಂಡ ಇವನ, ಗೊತ್ತಿತ್ತು ಅವಳು ಬೇಜಾರಾಗಲ್ಲ ಅಂತ. ಆ ಮಗು ಹೇಳಿದ್ದು ಜ್ಯೋತಿಬಾ ಪುಲ್ಲೆ ಪತ್ನಿ ಸಾವಿತ್ರಿಬಾಯಿ ಪುಲ್ಲೆ ಕತೆ ಹೇಳಿದ್ಲು, ಮತ್ತೆ ಇನ್ನೊಂದು ಕತೆ ಹೇಳಿದ್ಲು. ಏನ್ ಗೊತ್ತಾ, ನಾನ್ ತುಂಬಾ ಇಷ್ಟ, ನಾನೇ ಹೇಳಿದ್ನಂತೆ. ಬಸವಣ್ಣ ಅವರು ಅವರು ಭಕ್ತರು ಶರಣು ಶರಣಾರ್ಥಿ ಅಂದಾಗ ತೊಡೆ ಚರ್ಮದ ಚಪ್ಪಲಿ ಮಾಡ್ಕೊಂಡಾಗ ಬಸವಣ್ಣ ಅವ್ರ ತಲೆ ಮೇಲೆ ಇಟ್ಕೊಂಡ್ರಲ್ಲ, ನಾನೇ ಒಂದ್ ತಲೆ ಮೇಲೆ ಇಟ್ಕೊಂಡು ಒಂದು ಪಾದರಕ್ಷೆ ಬಗ್ಗೆ ಆರ್ಟಿಕಲ್ ಮಾಡೋಣ ಅಂತಿದ್ದೆ, ಅಷ್ಟರೊಳಗೆ ದೇವರೇ ಇಟ್ಟಿದ್ದಾರೆ ಅಂತ ಅನ್ಬಿಡ್ತು. ಗುರುಗಳೇ, ಆ ಕತೆ ಅಂತೂ ಅದ್ಭುತ. ಅದು ಅವ್ರಿಗೆ ತಿಳಿದಿರೋದು ನನಗೆ ಬಹಳ ಖುಷಿ ಆಯ್ತು. ಬಸವಣ್ಣ ಹೋಗ್ತಿರ್ತಾನೆ ರಾಜಧಾನಿನಲ್ಲಿ, ಕುದುರೆ ಮೇಲೆ ಹೋಗುವಂತ ಸಂದರ್ಭ ಹರಳಯ್ಯ ಬರ್ತಾನೆ. ಹರಳಯ್ಯ ಬಂದಂತ ಸಂದರ್ಭದಲ್ಲಿ ಒಬ್ಬ ಆರ್ಥಿಕ ಮಂತ್ರಿ ಅಲ್ವಾ ಬಸವಣ್ಣ, ಎರಡು ಕೈಗಳನ್ನ ಎತ್ತಿ ಕೈ ಮುಗಿತಾನೆ ಬಸವಣ್ಣನಿಗೆ. ಶರಣರಿಗೆ ಶರಣಾರ್ಥಿ ಅಷ್ಟೇ ಹೇಳೋದು, ಶರಣರಿಗೆ ಶರಣಾರ್ಥಿ ಅಂತೇಳಿ. ಬಸವಣ್ಣ ಎಷ್ಟು ಮಟ್ಟಿಗೆ ದೊಡ್ಡ ಮೇರು ವ್ಯಕ್ತಿತ್ವ ಅಂತಂದ್ರೆ,
ಕುದುರೆಯಿಂದ ಕೆಳಗಡೆ ಇಳಿದು ಆರೆಲ್ಲ ಏನಿಗೆ ಎರಡು ಕೈಗಳಿಂದ ಕೈ ಮುಗಿದು ಶರಣರಿಗೆ ಶರಣ ಶರಣಾರ್ಥಿ ಅಂತೇಳಿ ಇನ್ನೊಂದ್ಸತಿ ಶರಣ ಅನ್ನೋ ಪದನ ಹೆಚ್ಚಿಗೆ ಸೇರಿಸ್ತಾನೆ. ಇದರಿಂದ ಬಹಳ ಮನಸ್ಸಿಗೆ ನೋವಾಗ್ಬಿಡುತ್ತೆ ಯಾರಿಗೆ ಹರಳಯ್ಯನಿಗೆ. ಅವಾಗ ತಕ್ಷಣ ಇದಕ್ಕೆ ನಾನು ಏನಾದ್ರೂ ಮಾಡ್ಕೊಂಡು ತೀರಿಸ್ಕೊಳ್ಬೇಕಲ್ಲ ಇದನ್ನ ಅಂತಂದ್ಕೊಂಡು. ಯಾಕಪ್ಪೆ ಮಾತಿಗೆ ಎಷ್ಟು ನೋವಾಗುತ್ತೆ ಶರಣರಿಗೆ ಆಗ್ಲಿ, ಇವಾಗ ಆಶೀರ್ವಾದ ಅಂದ ತಕ್ಷಣ ನಿನ್ ಮನ್ಸಿಗೆ ನೋವಾಗಿದ್ ಯಾಕೋ ಹಂಗೆ ನನಗದು ನನಗ್ ಗೊತ್ತಿಲ್ಲ ಗುರುಗಳೇ, ನನ್ಗೆ ಯಾಕೆ ಅಂತೇಳಿ ಗೊತ್ತಿಲ್ಲ ನನಗೆ, ನನಗ್ ಗೊತ್ತಿಲ್ಲ ಅದು. ಬಟ್ ಒಂದಂತೂ ನಿಜ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತೇಳಿ ಒಂದು ಪದ ಇದೆ. ಮಾತು ನಿಜವಾಗ್ಲು ತೀರಾ 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 ಈ ಜಗತ್ತಿನಲ್ಲಿ ತುಂಬಾ ಬೆಲೆ ಬಾಳ್ತಕ್ಕಂಥದ್ದು ಮಾತು. ಆ ಮಾತನ್ನ ಹೇಗೆ ಆಡ್ಬೇಕು ಅಂತೇಳಿ ಮನುಷ್ಯನಾದವನಿಗೆ ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾಕೆಂದ್ರೆ ಮಾತು ಬಂದಿರತಕ್ಕಂಥದ್ದು ಬರೀ ಮನುಷ್ಯನಿಗೆ ಮಾತ್ರ ಆ ಒಂದು ಅವಕಾಶ ಇರತಕ್ಕಂಥದ್ದು. ಆ ಮಾತನ್ನ ಹೇಗೆ ಬಳಸಬೇಕು ನಮ್ಮ ನಾಲಿಗೆನ ಅನ್ನೋದು ಮನುಷ್ಯನಿಗೆ ಗೊತ್ತಿದ್ರೆ ಮಾತ್ರ ಒಂದು ಒಳ್ಳೆ ಒಂದು ಪರ್ಸನಾಲಿಟಿ ಆಗಿ ಸೊಸೈಟಿನಲ್ಲಿ ಬೆಳೀತಾನೆ ಅನ್ನೋದು ನನ್ನ ಒಂದು ಅನಿಸಿಕೆ ಗುರುಗಳೇ. ತುಂಬಾ ಚೆನ್ನಾಗಿ ಮಾತಾಡಿದೆ. ನಿನ್ನ ಈ ಮಾತುಗಳನ್ನ ನಾನು ಹಂಚ್ಕೋಬಹುದಪ್ಪ ಜನಗಳ ಹತ್ರ? ದಯವಿಟ್ಟು ಹಂಚ್ಕೊಳ್ಳಿ ಗುರುಗಳೇ. ಈ ರೀತಿ ವರ್ಗ ಇದೆಯಲ್ಲ ಅನ್ನೋದು ನನಗೆ ತೀರಾ ಬೇಸರ. ನಾನು ನೀವು ಎಲ್ಲ ಮುಗಿದ ಒಂದು 6-7 ತಿಂಗಳು ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಮೈಂಡ್ ಫ್ರೀ ಆಗುತ್ತಲ್ಲ, ಆಗ ನಿಮ್ಮನ್ನ ಕಂಡು ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮನ್ನ ಮತ್ತೆ ಮಾತಾಡ್ಸಕ್ ಹೋಗೋದಿಲ್ಲ, ಯಾಕೆಂತಂದ್ರೆ ಬೇರೆ ಬೇರೆ ಒತ್ತಡದಲ್ಲಿ ಇರ್ತೀರಿ. ಬಟ್ ಎಲ್ಲ ವಿಚಾರ ನಿನ್ನವರೆಗೂ ಹೆಂಗೋ ಬಂತು? ಯಾವ್ದು ಗುರುಗಳೇ ಈ ಹೋರಾಟ ಇದೆಲ್ಲ? ಗುರುಗಳೇ ನಾನು ಫೇಸ್ಬುಕ್ ಅಲ್ಲಿ ಇರೋದು ತೀರಾ ಕಡಿಮೆ, ಯಾವಾಗ ವರ್ಷಕ್ಕೊಂದ್ಸತಿ ಏನೋ ಒಂದು ಫೋಟೋ ಗಿಟ್ಟು ಹಾಕಿದ್ರೆ ಹಾಕ್ತೀನಿ ಅಷ್ಟೇ. ಬಟ್ ಜ್ಞಾನದ ದೃಷ್ಟಿಯಿಂದ ನಾನು ನಿಮ್ದು ಫಾಲೋ ಮಾಡ್ತಿರ್ತೀನಿ, ಆಮೇಲೆ ಬೇರೆ ಬೇರೆ ಕೆಲವೊಂದು ಪೇಜ್ಗಳನ್ನ ಫಾಲೋ ಮಾಡ್ತಿರ್ತೀನಿ ಅಷ್ಟೇನೆ. ಅವಾಗ ನೋಡುವಂತ ಒಂದು ಸಂದರ್ಭಗಳಲ್ಲಿ ಇವುಗಳನ್ನೆಲ್ಲ ನೋಡಿದೆ, ಮನಸ್ಸಿಗೆ ತೀರಾ ಬೇಸರ ಅನ್ನಿಸ್ತು. ನಾವುಗಳು ಕೂಡ ಪಿ ಯು ಸಿ ಲೆವೆಲ್ ಅಲ್ಲಿ ಇದ್ದಾಗ ಆ ರೀತಿ ಇದ್ದಿದ್ದು ಬಹುಶಃ ನಿಜ ಏನು, ನಾವು ಯಾವ ಹೀರೋಗಳಿಗೂ ಕೂಡ ನಾವು ಮನಸ್ಸೋತಿರ್ಲಿಲ್ಲ ಯಾವತ್ತು ಕೂಡ. ನಾವು ಬೆಳೆದಂತ ವಾತಾವರಣನೂ ಕೂಡ ಹಾಗಿತ್ತು. ಬಟ್ ಸೊಸೈಟಿ ಆ ದಾರಿಲಿ ಹೋಗ್ತಿರೋದು ನೋಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಸಿನಿಮಾಗಳನ್ನ ಮನರಂಜನೆ ಮಾತ್ರ ಸ್ವೀಕಾರ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಆದ್ರೆ ಈ ಜನ ಇಷ್ಟ್ರ ಮಟ್ಟಿಗೆ ಒಂದು ವ್ಯಕ್ತಿತ್ವನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಒಂದು ವ್ಯಕ್ತಿತ್ವಕ್ಕೆ ಮಾರು ಹೋಗಿ ತಮ್ಮ ಜೀವನವನ್ನೇ ವಿಚಿತ್ರ ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗ್ತಿರ್ತಾರಲ್ಲ, ಇವಳು ಕಂಡಾಗ ನೋವಾಗುತ್ತೆ ಗುರುಗಳೇ. ಅದು ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನ್ಸುತ್ತೆ. ನಮಗೊಂದು ಮೆದುಳು ಅಂತ ಕೊಟ್ಟಿದ್ದಾನಲ್ಲ ದೇವರು, ಆ ಮೆದುಳನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕನ್ನದೇ ನಮ್ಮ ಯುವಕರಲ್ಲಿ ಇಲ್ಲ ಅನ್ನೋದು ತುಂಬಾ ನೋವಿನ ಸಂಗತಿ. ಏನ್ ಮಾಡ್ತೀರಾ ಗುರುಗಳೇ, ನಾನೇ ಜಾಸ್ತಿ ಮಾತಾಡ್ತೀನಿ, ನಿಮ್ಮ ಹತ್ರ ಏನೋ ಕೇಳ್ಕೋಣ ಅನ್ನೋ ಪ್ರಯತ್ನ ಮಾಡಿದೆ. ಇಲ್ಲ ಇಲ್ಲ, ತುಂಬಾ ಸಂತೋಷ ಆಯ್ತು, ಒಳಿತಾಗ್ಲಿ. ಗುರುಗಳೇ ಇಲ್ಲ ಗುರುಗಳೇ, ನಿಮ್ಮ ನಿಮ್ಗಳ ಆಶೀರ್ವಾದ. ನಮ್ಮೊಬ್ರು ಗುರುಗಳೆಲ್ಲ ಬೇರೆ ಬೇರೆಯವ್ರು ಇದ್ದಾರೆ, ತುಂಬಾ ಅಂತವ್ರ ಪ್ರಭಾವ ನಮ್ಮ ಮೇಲೆ ಆಗಿದೆ, ನಿಮ್ದು ಕೂಡ ಅದರಲ್ಲಿ ಅಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗುರುಗಳೇ. ಓಕೆ ಬಂಗಾರ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು ಗುರುಗಳೇ. ಪ್ರಸಾದ ಆಯ್ತಾ ನಿಮ್ದು? ಹಾ ಆಯ್ತಾಯ್ತು. ಸರಿ ಗುರುಗಳಾಯ್ತು, ಥ್ಯಾಂಕ್ ಯು ಗುರುಗಳಾಯ್ತು, ಥ್ಯಾಂಕ್ ಯು.